ಏನಮ್ಮ ನ್ಯೂಸ್ಗೆ ಸ್ವಾಗತ. ಘೋಷಾ ಗಲ್ಲಿಯಲ್ಲಿ 73ನೇ ಗಣರಾಜ್ಯೋತ್ಸವ. ಚಿಂತಾಮಣಿ ನಗರದ ಅಜಾದ್ ಚೌಕದ ಶ್ರೀ ಹರಿಹರೇಶ್ವರ ಸ್ವಾಮಿ ದೇವಾಲಯದ ಹಿಂಭಾಗದಲ್ಲಿರುವ ಘೋಷಾ ಗಲ್ಲಿಯಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ಮುಸ್ಲಿಂ ಯುವಕರು ಸಂಭ್ರಮ ಮತ್ತು ಸಡಗರ ಹಾಗೂ ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಹಜರತ್ ನಹೀಂ ರಜಾರವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಕರವೇ ಜಿಲ್ಲಾಧ್ಯಕ್ಷ ಅಂಬರೀಷ್, ಸಿಕಂದರ್ ಬಾಬು, ಜಮೀರ್ ಅಕ್ರಮ್, MBS ಮುನ್ನಾ, ನದೀಂ, ಟಿಪ್ಪು ಮುಶೀರ್, ಫರಾಜ್ ಅರಾಫತ್ ಮತ್ತಿತರರು ಭಾಗವಹಿಸಿದ್ದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀನಿವಾಸ್ ಮತ್ತು ಅಂಬರೀಷ್ ಮಾತನಾಡಿದರು. ಏನಿವತ್ತು ಗಣರಾಜ್ಯೋತ್ಸವನ್ನು ನಾವೆಲ್ಲ ಭಾರತೀಯರು ಒಂದೇ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಎಲ್ಲ ಸ್ನೇಹಿತರ ಬಳಗ ಇಲ್ಲಿ ಆಚರಣೆ ಮಾಡಿ ಒಂದು ರಾಜ್ಯಕ್ಕೆ ದೇಶಕ್ಕೆ ಸಂದೇಶವನ್ನು ಕೊಟ್ಟಿದೆ. ನಾವೆಲ್ಲ ಭಾರತೀಯರು ಅನ್ನೋ ಮಾತನ್ನು ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವಂಥದ್ದಾಗಬೇಕು. ಮುಂದಿನ ದಿನದಲ್ಲಿ ಚಿಂತಾಮಣಿಯಲ್ಲಿ ಈ ವಾರ್ಡಿನ ನಮ್ಮ ಎಲ್ಲ ಮಿತ್ರರು ಕೂಡ ಬೇರೆ ಒಂದು ವಾರ್ಡಿಗೆ ಒಂದು ಮಾದರಿಯಾಗಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದಕ್ಕೆ ನಮ್ಮನ್ನು ಕೂಡ ಇಲ್ಲಿ ತೋರಿಸ್ಕೊಂಡಿದ್ದಾರೆ. ಅದಕ್ಕೆ ನಾವು ಅವರೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದೇ ರೀತಿ ಕಾರ್ಯಕ್ರಮ ನಾಳಿನ ಬಗ್ಗೆ ಮತ್ತು ದೇಶದ ಬಗ್ಗೆ ಹೆಚ್ಚು ಕಳಕಳಿಯನ್ನ ಇಂದಿನ ಯುವ ಪೀಳಿಗೆಗೆ ನಾವು ಅವರಿಗೆ ತೋರಿಸುವಂತದ್ದಾಗಬೇಕು. ಅವರ ಜೊತೆ ಒಳ ನಾವು ಇರ್ತೀವಿ ಅನ್ನೋ ಮಾತನಾಡ್ತಾ ಅದನ್ನು ಮಾತು ಮುಗಿಸ್ತಾರೆ. ಜೈ ಜೈ ಭಾರತ್. ಗಣರಾಜ್ಯೋತ್ಸವವನ್ನ ತಾವೆಲ್ಲರೂ ಕೂಡ ನಾವೆಲ್ಲರೂ ಕೂಡ ನೀವು ನಾವೆಲ್ಲ ಸೇರಿ ಈ ರಾಷ್ಟ್ರಾದ್ಯಂತ ಆಚರಣೆ ಮಾಡ್ತಾ ಇರ್ತಕ್ಕಂತ ಇಂತಹ ಶುಭ ದಿನದಂದು ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ 70 ವರ್ಷಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯದಲ್ಲಿ ನಂತರ ಭಾರತ ಮಾತೆಯ ಸೇವೆಯಲ್ಲಿ ತೊಡಗಿಕೊಂಡಿರ್ತಕ್ಕಂತಹ ಎಲ್ಲ ಆತ್ಮೀಯರಿಗೂ ಕೂಡ ನಾನು ಬಂಧುಗಳಿಗೆ ನಾನು ಅನಂತ ನಮನಗಳನ್ನು ಅರ್ಪಣೆ ಮಾಡ್ತಾ ಈ ಕಾರ್ಯದಲ್ಲಿ ನಮ್ಮನ್ನು ಭಾಗಿಯಾಗಿ ಮಾಡಿರ್ತಕ್ಕಂತಹ ಎಲ್ಲ ಸನ್ಮಿತ್ರರಿಗೂ ವಂದನೆ ಅರ್ಪಿಸ್ತಾ ಇದೇ ರೀತಿ ನಾಡು ಕಟ್ಟತಕ್ಕಂತಹ ದೇಶ ಕಟ್ಟತಕ್ಕಂತಹ ಕಾರ್ಯದಲ್ಲಿ ತಾವೆಲ್ಲ ನಿರತರಾಗಿ ಅಂತ ಹಾರೈಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ನಮಸ್ಕಾರ.